ಯಾಕೋ ಒಂಥರ ಇದೆಯಾ ವಿಜಿ? ನಿನ್ನಿಂದ ಒಂದು ಸಹಾಯ ಆಗ್ಬೇಕಮ್ಮ. ಸಹಾಯನ? ಏನ್ ಬೇಕು ಹೇಳಮ್ಮ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಏನೂ ಇಲ್ಲ, ನನ್ನ ಬೇರೆ ಬ್ರಾಂಚಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಏ ಪೃಥ್ವಿ, ಯಾಕೋ? ಐ ಆಮ್ ಸಾರಿ ವಿಜಿ, ನನ್ಗೆ ಯಾಕೋ ಇಲ್ಲಿ ಸರಿ ಹೋಗ್ತಾ ಇಲ್ಲ. ಯಾಕೆ? ನೀನ್ ಯಾರೇನಾದ್ರೂ ಅಂದ್ರ? ಹಾಗೇನಿಲ್ಲ, ಇಲ್ಲಿ ನಿನಗೆಷ್ಟು ಗೌರವ ಇದೆಯೋ ನನಗೂ ಅಷ್ಟೇ ಇದೆ. ಮತ್ತೆ ಯಾಕೆ ನಾನು ನಿನ್ ದೂರ ಹೋಗೋಕೆ ಪ್ರಯತ್ನ ಪಡ್ತಿದ್ಯಾ? ತಪ್ಪಿರ್ಕೋಬೇಡ, ಅದು ಏಯ್, ನನಗೆ ಸಮಾಧಾನದ ಮಾತೆಲ್ಲ ಬೇಕಾಗಿಲ್ಲಮ್ಮ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ನನ್ನ ಹೃದಯನ ಚೂರು ಮಾಡ್ಬಿಟ್ಟು ಹೊರಟೋಗು. ವಿಜಿ, ಐ ಆಮ್ ಸಾರಿ ಡಾರ್ಲಿಂಗ್, ಏನನ್ನ ಮಾತಾಡಿ ನಿನ್ ಮನಸ್ಸು ಮುಗಿಸ್ಬಿಟ್ಟೆ. ರಾಸ್ಕಲ್, ಚಾಟಿಲ್ ಹೊಡೆದು ಚೂಟಿಯಾಗಿ ಮಾತಾಡಿ ಜಾರ್ಕೊಳಕ್ ನೋಡ್ತೀಯೇನೋ? ನಿಜ ಹೇಳು, ನಿನ್ನ ನಿರ್ಧಾರಕ್ಕೆ ಏನ್ ಕಾರಣ? ವಿಜಿ, ನಾನೊಬ್ಬನ ಅತದೃಷ್ಟ. ನಾನು ಇದ್ದ ಜಾಗದಲ್ಲಿ ಯಾರಿಗೂ ನೆಮ್ಮದಿ ಸಿಗಲ್ಲ. ಬೇಕಾದಷ್ಟು ಆಸೆಗಳನ್ನ ಇಟ್ಕೊಂಡ್ರು ನಿನ್ ಭವಿಷ್ಯಕ್ಕೆ, ನನ್ನಿಂದೇನಾದ್ರು. ಏಯ್, ಈ ಜಗತ್ತಲ್ಲಿ ಹಣ ಕೀರ್ತಿ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಸ್ನೇಹ ಅವೆಲ್ಲಕ್ಕಿಂತ ದೊಡ್ಡದು. ಅಂತ ಸ್ನೇಹ ಕಡ್ಡಿ ಬಂದ ದಿವಸ ನಾವಿಬ್ರು ಒಟ್ಟಿಗೆ ಸತ್ತೋಗೋಣ. ಏಯ್ ದೀಪ ಅಂತ ನನ್ ರೇಪ್ ಮಾಡೋ ಐಡಿಯಾನಾ? ಹಮ್ಮ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಹೋಗ್ದಿದ್ರೆ ಏನ್ ಮಾಡ್ತೀರಾ? ವಿಜಯ್ ತಿಳಿದ್ರೆ ಅವನೇ ಮುಂದೆ ನಿಂತು ಮದುವೆ ಮಾಡಿಸ್ತಾನೆ. ಅವನು ನಿನ್ನ ತುಂಬಾ ಪ್ರೀತಿಸ್ತಾನೆ. ನಾನು ಅಷ್ಟೇ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ನೀನಿಲ್ದೆ ಅವ್ನು ಬದುಕೋದಿಲ್ಲ. ನೀವಿಲ್ದೆ ನಾನ್ ಬದುಕ್ತೀನ? ಹೇಮಾ, ಹಣ ಗುಣ ಎಲ್ಲದರಲ್ಲೂ ಅವನೇ ನಿನ್ನ ತಪ್ಪು ಜೋಡಿ. ಪ್ರೀತಿಸೋಳ ಇನ್ನೊಬ್ರ ಜೊತೆ ಜೋಡಿ ಮಾಡೋರು ಹೇಳಿಗಳು. ಹೇಮಾ, ವೈ ದ ಹೆಲ್ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಮೀ? ಐ ಆಮ್ ನಾಟ್ ಸಪೋಸ್ ಟು ಲವ್ ಯು, ಬಟ್ ಐ ಆಮ್ ನಾಟ್ ರೆಡಿ ಟು ಲೀವ್ ಯು. ಹೇಮಾ, ಪ್ಲೀಸ್ ಗೆಟ್ ಔಟ್. ಏ ಸಂಜೆ ಯಾಕೆ ಬರ್ಲಿಲ್ಲ? ವಿಜಯ್ ಜೊತೆಲಿದ್ದ. ನಾಳೆ ಬರ್ತೀರ ತಾನೆ? ಬರ್ತೀನಿ, ಈಗ ಹೋಗು. ಪ್ರಾಮಿಸ್? ಹುಟ್ಟು ಪ್ರೇಮಿ. ಹಲೋ. ನನ್ನ ಯಾಕೆ ಬರಳಿದೆ? ಕಣ್ ತುಂಬಾ ನೋಡ್ಬೇಕು ಅನಿಸ್ತು, ಬಾಯ್ ತುಂಬಾ ಮಾತಾಡ್ಬೇಕು ಅನಿಸ್ತು, ತೋಳ್ ತುಂಬಾ ಬಾಚಿ ತಪ್ಕೋಬೇಕು ಅನಿಸ್ತು. ಹೇಮಾ, ನೀನ್ ವಿಜಿ ಕೈ ಹಿಡಿಬೇಕಾದವಳು. ಅದ್ರ ನಿರ್ಧಾರ ನನಗ್ ಸೇರಿದ್ದು. ನಿನ್ನ ಪ್ರೀತಿಸಿದಕ್ಕೆ ನನಗ್ ಸಿಕ್ಕ ಪ್ರತಿಫಲ ಆದ್ರೇನು? ನಿಮ್ಮಪ್ಪ ಹಣ ಚೆಲ್ಲಿ ನನ್ ರಾಜನ್ ಸಾಯಿಸ್ದ, ನನ್ ಮನೆ ಬೆಂಕಿ ಹಚ್ಚಿಸಿ ನನ್ ಊರೂರು ಅಲೆಂಗ್ ಮಾಡ್ದ. ಇನ್ನು ಉಳಿದಿರೋ ನನ್ ಜೀವ ಒಂದೇ, ಅದನ್ನು ಬೇಕಾದ್ರೆ ಬಲಿ ತಗೊಂಡ್ಬಿಡು. ಲವ್ ಮಾಡಿದವ್ರು ಗೋಳಿ ಯಾವಾಗಲೂ ಹೀಗೇನೆ, ಮೊದ್ಲು ಕೈ ಚಚ್ಕೊಂಡ್ಬಿಡ್ತಾರೆ, ಆಮೇಲೆ ತಲೆ ತಲೆ ಚಚ್ಕೊಂಡ್ಬಿಡ್ತಾರೆ. ನಿಂಗ್ ಗೊತ್ತಿಲ್ಲ ಯಂಗ್ ಬಾಯ್, ಹೆಣ್ಮಕ್ಳು ಯಾವಾಗ್ಲೂ ಹೀಗೇನೆ, ನೀನಿಲ್ಲ ಬದುಕಲ್ಲ ಅಂತಾರೆ, ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತಾರೆ. ಒಂದಿನ ದೊಡ್ಡ ಇದ್ದಾಗ ಫರ್ ಅಂತ ಹಾರೋಗ್ಬಿಡ್ತಾರೆ. ಈ ಪ್ರೇಮ ಅನ್ನೋದು ಒಂಥರ ಸುಳಿ ಇದ್ದಾಗ ಚಿಕ್ಕಾಕೊಂಡ್ಬಿಟ್ಟು ಗರಗರ ಅಂತ ತಿರುಗಿ ಪಾತಾಳಕ್ಕೆ ಎಳ್ಕೊಂಡ್ಬಿಡುತ್ತೆ, ಆಮೇಲೆ ನೀನು ತಣ್ಣಗಾಗ್ಬಿಡ್ತೀಯ. ನೋಡುವಣೆ, ಐ ಆಮ್ ಆಲ್ಸೋ ಡಿಸಪಾಯಿಂಟೆಡ್ ಲವರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದ್ 10 ರೂಪಾಯಿ ಕೊಡ್ತೀಯ? 10 ರೂಪಾಯಿ ಕೊಟ್ಟರೆ ಇಷ್ಟು ಗುಂಡಾಕ್ತೀನಿ, ಇಷ್ಟೇ ಇಷ್ಟು ಕುಡಿತೀನಿ, ಜಾಸ್ತಿ ಕುಡಿಯಲ್ಲ, ನಾನು ಯಾವಾಗಲೂ ಲಿಮಿಟ್ ಅಲ್ಲೇ. ಥ್ಯಾಂಕ್ ಯು. ಲವ್ ಮಾಡಿ, ಖಂಡಿತ ಲವ್ ಮಾಡಿ, ಆದ್ರೆ ಶ್ರೀಮಂತ ಹುಡುಗಿನ ಮಾತ್ರ ಲವ್ ಮಾಡಬೇಡ. ಓಕೆ, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು ವೆರಿ ಮಚ್. ಪೃಥ್ವಿ, ಯಾರು ಏನೇ ಹೇಳೋದು, ನಾನು ನಿಮ್ಮಿಂದ ದೂರ ಆಗೋದು ಪ್ರಯತ್ನಿಸಿಲ್ಲ. ನೀವಿಲ್ಲದೆ ಬದುಕೋದಿಲ್ಲ ಪೃಥ್ವಿ, ಬದುಕೋದಿಲ್ಲ ಪೃಥ್ವಿ. ವಿಜಯ್ ಬರ್ತಿದ್ದಾನೆ, ಪ್ಲೀಸ್. ಎಲ್ಲ ಅವಳು ಯಾರು? ಅದೇ ನೀನ್ ತಪ್ಕೊಂಡು ನಿಂತಿದ್ಲಲ್ಲ ಆ ಹುಡುಗಿ. ಯಾರಮ್ಮ ಅದು, ನಿನ್ ಲವರಾ? ನನ್ ಮೇಲೆ ಆಣೆ, ಸುಳ್ಳು ಹೇಳಬಾರ್ದು. ನೀನು ಒಂದ್ ಹುಡುಗಿನ ಪ್ರೀತಿಸ್ತಿದ್ಯಾ, ನಾನು ಹೇಮಾನ್ ಪ್ರೀತಿಸ್ತಿದ್ದೀನಿ, ನಾವಿಬ್ರು ಒಂದೇ ದಿನ ಒಂದೇ ಮುಹೂರ್ತದಲ್ಲಿ ಮದುವೆ ಮಾಡ್ಕೊಂಡ್ಬಿಡೋಣ, ಆದ್ರೆ ನೀವು ಮಾತ್ರ ಸೆಪರೇಟ್. ವಿಜಿ, ನಾವು ಅನ್ಕೊಂಡಿದ್ದೆಲ್ಲ ನಡೆಯಲ್ಲ. ಯಾವನ ಇವನು ಜೀವನದಲ್ಲಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಸಾಧಿಸುವಂತೆ ಬಾವಣ್ಣ, ಆದ್ರೂ ಹನಿಮೂನ್ ಮಾತ್ರ ಸೆಪರೇಟ್ವಾ?
ಹೇಮಾ, ನಿಮ್ಗೊಂದು ಸರ್ಪ್ರೈಸ್ ನ್ಯೂಸ್. ಏನು? ನಿಮ್ ಫ್ರೆಂಡು ಯಾರನ್ನಾದ್ರೂ ಲವ್ ಮಾಡ್ತಿದ್ದಾರಾ? 100% ಕರೆಕ್ಟ್. ನನಗ್ ಗೊತ್ತಿಲ್ಲದ ಹಾಗೆ ಒಂದ್ ಹುಡುಗಿನ ಲವ್ ಮಾಡ್ತಿದ್ದಾನೆ. ನನಗೇನೋ ಡೌಟ್, ನಿಮ್ ಪುಕ್ಕಲ್ ಫ್ರೆಂಡು ಪ್ರೇಮ್ ಸೋರ್ಗೂ ಹೋಗಲ್ಲ ಅಂತ. ಪ್ರಾಮಿಸ್, ಬೇಕಿದ್ರೆ ನಾಳೆನೆ ಕರೆಸ್ತೀನಿ. ಏನಿರ್ಲಿ ಬೆಟ್ಸು, ನಮ್ಮಿಬ್ರಿಗೂ ತೋರಿಸೋ ಆಗಿದ್ರೆ ಏನ್ ಬೇಕಾದ್ರೂ ಇರ್ಲಿ. ಏ ಡಾರ್ಲಿಂಗ್, ನಾನು ಯಾವತ್ತೂ ಯಾವ ವಿಷಯದಲ್ಲೂ ಸೋತವನಲ್ಲ. ಅದಕ್ಕೆ ನಮ್ ಡ್ಯಾಡಿ ಮಮ್ಮಿ ನನಗೆ ವಿಜಯತ್ ಅಂತ ಹೆಸರಿಟ್ಟಿರೋದು. ಈ ಬೆಟ್ಸ್ ನಲ್ಲಿ ಏನಾದ್ರೂ ಸೋತ್ ಹೋದ್ರೆ ನಾನು ಸುಯಿಸೈಡ್ ಅದೇ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ, ಇಂತ ಸಣ್ಣ ವಿಷಯಕ್ಕೋಸ್ಕರ ಇಷ್ಟು ದೊಡ್ಡ ಪನಿಷ್ಮೆಂಟ್? ಪೃಥ್ವಿ ಪ್ಲೀಸ್, ಫ್ರೆಂಡ್ಶಿಪ್ಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ಬೆಕ್ಕ ಚೆಲ್ಲಾಟ ಇಲ್ಲಿ ಪ್ರಾಣ ಸಂಕಟ. ಹುಡುಗಾಟ ಆಡ್ಬೇಡವು, ಇದು ಚಾಲೆಂಜ್. ನಾಳೆ ಸಂಜೆ 5 ಗಂಟೆಗೆ ನೀನ್ ಆ ಹುಡುಗಿನ ಕರ್ಕೊಂಡು ಬರ್ಲೇಬೇಕು. ದಿಸ್ ಮೈ ಆರ್ಡರ್ ಅಂಡ್ ರಿಕ್ವೆಸ್ಟ್. ಇವ್ರ ಮುಖ ನೋಡಿದ್ರೆ ನೀವ್ ಗೆಲ್ಲೋ ಚಾನ್ಸ್ ಕಡಿಮೆ. ಗುರು, ಇದನ್ನ ಮರ್ಯಾದೆ ಪ್ರಶ್ನೆ. 10 ನಿಮಿಷ ಕರ್ಕೊಂಡ್ ಬಂದ್ಬಿಡು, ತೋರಿಸ್ಬಿಟ್ಟು ಕರ್ಕೊಂಡ್ ಹೊರಟೋಗು. ಚೇಸ್ ಮಾಡೋ ಚಿರತೆಗೆ ಆನಂದವಾಗಿರ್ತಂತೆ, ಆದ್ರೆ ಪ್ರಾಣಕ್ಕೋಸ್ಕರ ಪರದಾಡ್ತಿರೋ ಜಿಂಕೆಗೆ ಆಗೋ ನೋವು ಚಿರತೆಗೆ ಹಾಕೋದಾಗ.